First of all, ಇಲ್ಲಿವರೆಗೂ ನಮ್ಮ ಸಿನಿಮಾ ರಿಪೋರ್ಟ್ಸ್ ಆಗಿರ್ಬೋದು, ನಮ್ಮ ಸಿನಿಮಾ ಕಂಟೆಂಟ್ ಆಗಿರ್ಬೋದು ತುಂಬ ಶೇರ್ ಮಾಡಿದ್ದಕ್ಕೆ, ತುಂಬ ಜನ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಬೈ ಟು ಲವ್ ಸಿನಿಮಾ, ಐ ಥಿಂಕ್ ಇವ್ರು ಹೇಳ್ದಂಗೆ ಯೂಶ್ವಲಿ ಬೇರೆ ಸಿನಿಮಾದಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಮಾಸ್ ಡೈಲಾಗ್ ಆಗಿರ್ಬೋದು ಅಥವಾ ಒಂದು ಫೈಟ್ ಸ್ಟಾರ್ಟ್ ಆದಾಗ ಶಿಲ್ಲೆ ಚಪ್ಪಾರೆ ಎಲ್ಲ ಬರ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಕೆಲವೊಂದು ಇಮೋಷನಲ್ ಸೀನ್ಸ್ಗೆ ಜನ ತುಂಬ ಖುಷಿ ಪಡ್ತಾ ಇದ್ರು, ಕೆಲವೊಂದು ಇಮೋಷನಲ್ ಡೈಲಾಗ್ಸ್ಗೆ. ಸೊ ತುಂಬ ತುಂಬ ಡಿಫ್ರೆಂಟ್ ಅನಿಸ್ತು ನನಗೆ. ಸೊ ನನಗೆ ತುಂಬ ಖುಷಿ ಆಯಿತು ದಟ್ ಇಂಥ ಸೀನ್ ಅಂದರೆ ಇಮೋಷನಲ್ ಸೀನ್ಸ್ಗೂ ಜನ ಇಷ್ಟು ಖುಷಿ ಪಡ್ತಾರೆ ಅಂದ್ರೆ. ಆ್ಯಂಡ್ ಇವ್ರು ಹೇಳ್ತಂಗೆ ಐ ಥಿಂಕ್ ಈ ಸಿನಿಮಾದಲ್ಲಿ ಏನು ಡಿಫ್ರೆಂಟ್ ಅನಿಸ್ತು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ನಿರ್ದೇಶಕರು ಹೇಳಿದ್ರು, ಐ ಥಿಂಕ್ ಹೇಳ್ತಾರ. ನಾನು ನೋಡಿದೆ ತುಂಬ ಸ್ಟೂಡೆಂಟ್ಸ್, ನಾನು ನನ್ನ ಮೆಸೇಜಸ್ ನೋಡಿದಾಗ ನಾನು ಸಿನಿಮಾ ನೋಡಿದ ಮೇಲೆ ಯೂಶ್ವಲಿ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಹೋಗ್ಬಿಡ್ತಾರೆ, ಬಟ್ ಇವರು ಒಂದ್ಸತಿ ಫ್ರೆಂಡ್ಸ್ ಜೊತೆ ನೋಡಿದ ಮೇಲೆ ಅವ್ರ ಅಮ್ಮನ ಕರ್ಕೊಂಡು ಹೋದ್ರಂತೆ. ಸೊ ಅವ್ರ ತಂದೆ ತಾಯಿನ ಕರ್ಕೊಂಡು ಹೋದ್ರು, ಇಲ್ಲ ಅಮ್ಮ ನಾವು ಈ ಸಿನಿಮಾ ನೋಡ್ಬೇಕು ಅಂತ. ಸೊ ಬೈ ಟು ಲವ್ ಅಂದ ತಕ್ಷಣ ಬರೀ ಒಂದು ಕಪಲ್ ನೋಡುವಂತ ಒಂದು ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ ಹೋಗಿದೆ ಎಲ್ರಿಗೂ. ಸಿನಿಮಾ ನೋಡಿದ ಮೇಲೆ ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ. ಅಂಡ್ ಹುಬ್ಳಿಗೆ ಬಂದಿದೀವಿ, ಐ ಥಿಂಕ್ ನಾರ್ತ್ ಕರ್ನಾಟಕ ಅಲ್ಲಿ ಇರೋ ರೆಸ್ಪಾನ್ಸ್ ಇರಲಿಲ್ಲ ಈ ಸಿನಿಮಾದಲ್ಲಿ, ಸಿನಿಮಾಗೋಸ್ಕರ ಐ ಥಿಂಕ್ ಎಲ್ಲೂ ಇರಲ್ಲ. ಸೊ ಇಲ್ಲಿ ಐ ಥಿಂಕ್ ಪ್ರಮೋಟ್ ಮಾಡೋಕ್ಕೆ, ಎಲ್ಲರೂ ಖುಷಿ ಪಡ್ಸೋಕ್ಕೆ ಒಂದು ಬ್ಯೂಟಿಫುಲ್ ಸ್ಟೋರಿ, ಒಂದು ತುಂಬ ಮುತ್ತಿನ ಕತೆ ಎಲ್ಲರೂ ತಲುಪ್ಸಕ್ಕಂತ ಈ ಒಂದು ಜರ್ನಿ. ನಮ್ಮ ರಿಲೀಸ್ ಆದ ತಕ್ಷಣ ನಾವು ಹೊರಟು ಬಂದ್ವಿ, ಇಲ್ಲಿರೋರು ನೋಡಬೇಕು ಅನ್ನೋ ಒಂದು ಆಸೆ. ಸೊ ಥ್ಯಾಂಕ್ ಯು. ಎನಿ ಕ್ವೆಶನ್ಸ್? ಅದೇ ನಮ್ಮ ನಿರ್ದೇಶಕರು ಹೇಳಿದ್ರೆ ನಾರ್ತ್ ಕರ್ನಾಟಕ ಅವ್ರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಂಥದ್ದು ಓಪನಿಂಗ್ ಅವ್ರದ್ದು ಸಿನಿಮಾ ಅಂತ. ಬಿಕಾಸ್ ಯೂಶ್ವಲಿ ಮಾಸ್ ಕ್ರೌಡ್ ಇರೋದ್ರಿಂದ ನಾವು ಮಾಡಿದ್ರು ಕ್ಲಾಸ್ ಕಂಟೆಂಟ್ ಆಗಿತ್ತು. ಸೊ ಬಟ್ ಇಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ ದಾವಣ ಚಿತ್ರದುರ್ಗದಿಂದ ಹಿಡಿದು ದಾವಣಗೆರೆ ಉಂಟು ಎಲ್ಲ ಶೂಸ್ ಹೌಸ್ಫುಲ್ ಆಗ್ತದೆ. ಜೊತೆಗೆ ನಿರ್ದೇಶಕರು ಹೇಳ್ತಿದ್ರು ಡಿಫ್ರೆಂಟ್ ಯೂನಿಕ್ ಕತೆ ಅಂತ. ಹೌದು, ಲೈಕ್ ಯೂಶ್ವಲಿ ಲವ್ ಸ್ಟೋರೀಸ್ ಅಂದರೆ ಅವ್ರ ಹುಡುಗ ಹುಡುಗಿ ಮಧ್ಯೆ ನಡೆಯೋದು ಅಂತಂದರೆ ಫ್ಯಾಮಿಲಿ ಆಡಿಯನ್ಸ್, ಬಟ್ ಲವ್ ಅನ್ನೋದು ಬರೀ ಹುಡುಗ ಹುಡುಗಿ ಸಂಬಂಧಪಟ್ಟಿದ್ದಲ್ಲ, ಅದಿದ್ರು ಇಡೀ ಯೂನಿವರ್ಸಲ್ ಲವ್. ಯಾವುದೇ ವ್ಯಕ್ತಿ ಮೇಲೆ ಆಗಿರ್ಬೋದು, ಪ್ರಾಣಿ ಮೇಲೆ ಆಗಿರ್ಬೋದು, ವಸ್ತು ಮೇಲೆ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಸೊ ಇಲ್ಲಿ ವಿಭಿನ್ನವಾದ ಲವ್ ಸ್ಟೋರಿ ಜೊತೆಗೆ ಒಂದು ಮಗುವನ್ನು ಅಟ್ರಿಸ್ಕೊಂಡು, ಸೊ ಲವ್ ಮಾಡ್ಬೇಕಾದ್ರೆ ಯಾವ ಥರ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಾಗುತ್ತೆ, ಲವ್ ಆದ್ಮೇಲೆ ಮದುವೆಯನ್ನ ಸ್ಟೇಜ್ ಬಂದಾಗ ಇಬ್ಬರು ಯಾವ ಥರ ಜವಾಬ್ದಾರಿನ ಅವ್ರಿಗೆ ಯಾವ ಜವಾಬ್ದಾರಿ ಬರ್ಬೇಕಾ, ಹುಡುಗರನ್ನ ಯಾವ ಜವಾಬ್ದಾರಿ ನಿಭಾಯಿಸ್ಬೇಕಾಗುತ್ತೆ, ಹುಡುಗಿಯರ್ಗಳು ಯಾವ ಜವಾಬ್ದಾರಿ ನಿಭಾಯಿಸ್ಬೇಕಾಗುತ್ತೆ. ಸೊ ಇಂಥ ಒಂದು ಕಂಟೆಂಟ್ ಕೊಡೋದ್ರಿಂದ ನಮ್ಮ ಯೂತ್ಸ್ಗೆ ಈಗ ಲವ್ ಅನ್ನೋದು ಒಂಥರ ಬೇರೆ ಥರನೇ ಆಗಿದೆ ಈಗಿನ ಜನರೇಷನ್ ಇರೋದು. ಸೊ ಈ ಪ್ರೆಸೆಂಟ್ ಜನರೇಷನ್ ಸಿಚುವೇಶನ್ ಹಿಡ್ಕೊಂಡು ಪ್ರತಿಯೊಬ್ಬರು ಜೀವನದಲ್ಲಿ ನಡೀತಿರುವಂತ ಘಟನೆಗಳನ್ನ ಆಧಾರ ಮಾಡಿಕೊಂಡು, ಎಲ್ಲೋ ಇದು ಕಾಲ್ಪನಿಕ ಕಥೆ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಈ ಪ್ರೆಸೆಂಟ್ ಜನರೇಷನ್ ನಡೀತಿರುವಂತ ಒಂದು ಘಟನೆಗಳನ್ನ ಇಟ್ಕೊಂಡು, ಅಂದ್ರೆ ಹೇಳ್ಬೇಕು ಅಂದ್ರೆ ಬೈಟಲ್ ಒಂದು ಏನು ಅಂದ್ರೆ ಯಾರು ಅವ್ರನ್ನ ಅವ್ರ ಕಷ್ಟಗಳನ್ನ ಹೇಳ್ಕೊಳಕ್ ಆಗ್ತಾ ಇರ್ತಾರಲ್ಲ, ಸೊ ಅವ್ರನ್ನ ತೆರೆ ಮೇಲೆ ನೋಡ್ಕೊಬೇಕು ಅಂದ್ರೆ ಬೈಟಲ್ ಅವ್ರು ನೋಡ್ಬೇಕಾಗುತ್ತೆ. ಸಕಾರಾತ್ಮಕ ಸಮಾಜದ ಒಳ್ಳೆ ಸಂದೇಶ ಕೊಡುವಂತ ಕಂಟೆಂಟ್ ಕೊಟ್ಟಿದ್ದೀವಿ. ಸೊ ತುಂಬಾ ಖುಷಿ ಆಗ್ತದೆ, ಎಲ್ಲಾ ಕಡೆ ನಡೀತಿದೆ. ಸೊ ಅಲ್ಲಿಂದ ಮೇಡಮ್ ಹೇಳ್ತಿದ್ರು, ಸೊ ನಿನ್ನೆ ರಿಲೀಸ್ ಆಯ್ತು, ಸೊ ಗೊತ್ತಾಯ್ತು ರಿಪೋರ್ಟ್ಸ್ ಈಗ ಒಪ್ನಿಂಗ್ ಒಳ್ಳೆ ಒಪ್ನಿಂಗ್ ತಗೊಂಡಿದ್ದೆ ಅಂತ. ಸೊ ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ, ಈಗ ಧಾರವಾಡ ಪ್ರತಿಯೊಂದು ನಾರ್ತ್ ಕಡೆ ಎಲ್ಲ ಹೋಗಿ ಪ್ರಮೋಷನ್ ಮಾಡಿ ಎಲ್ಲರೂ ಮನ ತಲುಪಬೇಕು ಅಂತ ಕಾಯ್ದೆ.